ಹಲೋ ಮಕ್ಕಳೇ ಮೂರನೇ ತರಗತಿಯ ಪದ್ಯ ಹದಿನಾರು ಮುಳುಗದ ಸೂರ್ಯ ಈ ಪದ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಪದ್ಯವನ್ನು ಓದುತ್ತೇನೆ ಗಮನವಿಟ್ಟು ಕೇಳಿಸಿಕೊಳ್ಳಿ ಅಂದರ ಬಾಳಿನ ಸುಂದರ ಚಂದಿರ ಗದುಗಿನ ಗವಾಯಿ ಗಿರಿಶಿಖರ ಬೆಟ್ಟದಾಚಿತ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ ಇರದೇ ಇದ್ದರೂ ಇದ್ದಂತಿಹರು ಸಾಧಕರಾಗಿ ಕೆಲವು ಜನ ಕಟ್ಟಿ ಬೆಳೆಸಿತ ಹುಟ್ಟು ಹಾಕಿದ ಗಾನಯೋಗಿಯು ಸ್ವರಲೋಕ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ ಬರೆದರು ನಾಟಕ ಪುರಾಣ ಚರಿತೆ ಅಳಿಯಲಿ ಕಾಗದು ಪಾಂಡಿತ್ಯ ಸೂಸುತ್ತಿರುವುದು ಎಲ್ಲಡೆ ಸೌರಭ ಇವರದೇ ಆದ ಸಾಹಿತ್ಯ ಹಕ್ಕಿಗಳುಲಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ ರಾಜರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ಧರೆಯೊಳಗೆ ಈ ಪದ್ಯವನ್ನು ಬರೆದವರು ಪಾಗು ಸಿದ್ದಾಪುರ ಮಕ್ಕಳೇ ಕವಿ ಪಾಗು ಸಿದ್ದಾಪುರ ಅವರು ಸಾಧಕರನ್ನು ಕುರಿತು ಮತ್ತು ಇವರ ಸಾಧನೆಯ ಬಗ್ಗೆ ಈ ಪದ್ಯದಲ್ಲಿ ರಚಿಸಿದ್ದಾರೆ ಬನ್ನಿ ಈ ಪದ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ ಅಂದರ ಬಾಳಿನ ಸುಂದರ ಚಂದಿರ ಗದುಗಿನ ಗವಾಯಿ ಗಿರಿಶಿಖರ ಬೆಟ್ಟದಾಚಿತ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ ಇದರ ವಿವರಣೆ ಗದುಗಿನ ಗವಾಯಿ ಗವಾಯಿ ಎಂದರೆ ಹಾಡುಗಾರ ಗದುಗಿನ ಪುಟ್ಟರಾಜರು ಅಂದರ ಬಾಳಿನ ಅಂದರು ಎಂದರೆ ಕುರುಡರ ಬಾಳಿನ ಸುಂದರ ಚಂದ್ರನಂತೆ ಬೆಳಕಾಗಿದ್ದಾರೆ ಹಾಗೂ ಅವರು ಸಾಧನೆಗೈಯುತ್ತ ಗಿರಿಶಿಖರದ ಮೇರೆ ಮೀರಿ ಸೂರ್ಯನಂತೆ ಬೆಳೆದು ನಿಂತಿದ್ದಾರೆ ಎಂದು ಕವಿ ತಿಳಿಸಿದ್ದಾರೆ ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ ಇರದೇ ಇದ್ದರೂ ಇದ್ದಂತಿಹರು ಸಾಧಕರಾಗಿ ಕೆಲವು ಜನ ಇದರ ವಿವರಣೆ ಈ ನಾಡಿನಲ್ಲಿ ಕಣ್ಣುಗಳಿದ್ದು ಇಲ್ಲದ ಹಾಗೆ ಹಲವು ಜನರು ಬದುಕುತ್ತಿದ್ದಾರೆ ಆದರೆ ಕಣ್ಣುಗಳಿರದೇ ಇದ್ದರೂ ಇದ್ದಂತೆ ಹಲವು ಜನ ಸಾಧಕರು ಇಲ್ಲಿ ಇದ್ದಾರೆ ಎಂದು ಕವಿ ತಿಳಿಸಿದ್ದಾರೆ ಕಟ್ಟಿ ಬೆಳೆಸಿತ ಹುಟ್ಟು ಹಾಕಿದ ಗಾನಯೋಗಿಯು ಸ್ವರಲೋಕ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ ಇದರ ವಿವರಣೆ ಗದುಗಿನ ಗವಾಯಿಯವರು ಪುಣ್ಯಾಶ್ರಮವನ್ನು ಕಟ್ಟಿ ಬೆಳೆಸಿ ಗಾನಯೋಗಿಯು ಸ್ವರಲೋಕದಲ್ಲಿ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಅಂದರೆ ಕುರುಡು ಮಕ್ಕಳಿಗೆ ಸಂಗೀತ ಶಿಕ್ಷಣವನ್ನು ನೀಡಿದ್ದಾರೆ ಹಾಗೂ ಈ ಭೂಲೋಕವನ್ನು ಸ್ವರ್ಗಲೋಕವನ್ನಾಗಿ ಮಾಡಿದ್ದಾರೆ ಎಂದು ಕವಿ ತಿಳಿಸಿದ್ದಾರೆ ಬರೆದರು ನಾಟಕ ಪುರಾಣ ಚರಿತೆ ಅಳೆಯಲಿಕ್ಕಾಗದು ಪಾಂಡಿತ್ಯ ಸೂಸುತ್ತಿರುವುದು ಎಲ್ಲೆಡೆ ಸೌರಭ ಇವರದೇ ಆದ ಸಾಹಿತ್ಯ ಇದರ ವಿವರಣೆ ಪುಟ್ಟರಾಜ ಗವಾಯಿಯವರು ಕಣ್ಣುಗಳಿಲ್ಲದಿದ್ದರೂ ನಾಟಕ ಪುರಾಣ ಹಲವು ಚರಿತ್ರೆಗಳನ್ನು ಬರೆದಿದ್ದಾರೆ ಹಾಗೂ ಅವರ ಪಾಂಡಿತ್ಯವನ್ನು ಅಳೆಯುವುದಕ್ಕೆ ಆಗುವುದಿಲ್ಲ ಅಲ್ಲದೆ ಪುಟ್ಟರಾಜರು ಬರೆದಿರುವ ಸಾಹಿತ್ಯವು ನಾಡಿನ ಎಲ್ಲ ಕಡೆಗೆ ವ್ಯಾಪಿಸಿ ಸಾಹಿತ್ಯದ ಪರಿಮಳವನ್ನು ಹರಡಿದೆ ಎಂದು ಕವಿ ತಿಳಿಸಿದ್ದಾರೆ ಹಕ್ಕಿಗಳುಲಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ ರಾಜರಾಜಕವಿ ಮಹಾರಾಜ ಮುಳುಗದ ಸೂರ್ಯ ದರೆಯೊಳಗೆ ಇದರ ವಿವರಣೆ ಪುಟ್ಟರಾಜರು ಕಿನ್ನರಿಯನ್ನು ನುಡಿಸಲು ಪ್ರಾರಂಭಿಸಿದರೆ ಹಕ್ಕಿಗಳೆಲ್ಲವೂ ಉಳಿದು ನಲೆಯುವವು ಹಾಗೂ ಇವರು ರಾಜರಾಜಕವಿ ಮಹಾರಾಜರೆನಿಸಿದ್ದಾರೆ ಮತ್ತು ಪುಟ್ಟರಾಜರು ಈ ಭೂಮಿಯಲ್ಲಿ ಮುಕ್ತಿಯ ಜೀವನ ಹೊಂದಿದರು ಅವರು ಮಾಡಿರುವ ಸಾಧನೆಯ ಕಾರ್ಯಗಳಿಂದ ಎಂದೆಂದಿಗೂ ಮುಳುಗದ ಸೂರ್ಯನಂತೆ ಇಂದಿಗೂ ಎಲ್ಲರ ಜನಮನದಲ್ಲಿ ನೆಲೆಸಿದ್ದಾರೆ ಎಂದು ಕವಿ ಪುಟ್ಟರಾಜರನ್ನು ನೆನೆದು ಸ್ಮರಿಸುತ್ತಾರೆ ಈ ಪದ್ಯವನ್ನು ಬರೆದವರು ಪಾಗು ಸಿದ್ದಾಪುರ ಧನ್ಯವಾದಗಳು